ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೋತ್ರ. ಸೆವತ್ ನಮ್ಮ ಟಾಪಿಕ್ ಏನಂದ್ರೆ, ನೀವೊಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಅವ್ರ ಹತ್ರ ಯೂಸ್ ಮಾಡಲೇಬಾರ್ದಾಗಿರೋ ವರ್ಡ್ ಏನು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಿದ್ದೀವಿ. ಸೊ ನಾವು ಆಲ್ರೆಡಿ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ನೀವು ಯೂಸ್ ಮಾಡಬೇಕಾಗಿರೋ ಸಿಂಗಲ್ ವರ್ಡ್ ಏನು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇವಾಗ ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ನೀವು ಯೂಸ್ ಮಾಡಲೇಬಾರ್ದಾಗಿರೋ ಸಿಂಗಲ್ ವರ್ಡ್ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಆ ವರ್ಡ್ ಏನು ಅಂತ ಕೇಳಿದ್ರೆ, ವೈ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಯಾಕೆ ಅಥವಾ ಏನಕ್ಕೆ ಅಂತ. ಸೊ ನೀವು ಈ ವರ್ಡ್ನ ನೀವೊಂದು ಹುಡುಗಿನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಥವಾ ಆ ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿ ಬಳಿತಿದ್ದೀರಾ ಅನ್ನೋ ಟೈಮಲ್ಲಿ ದಯವಿಟ್ಟು ಅವಾಗವಾಗ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನೇನಕ್ಕೆ ಹೇಳ್ತೀನಿ ಅಂದರೆ, ಈ ಯಾಕೆ ಅಥವಾ ಏನಕ್ಕೆ ಅನ್ನೋ ವರ್ಡ್ ಬಂದು ತುಂಬಾ ಡೇಂಜರಸ್ ಆಗಿರೋ ವರ್ಡು, ಮತ್ತು ನಮ್ಮ ಹುಡುಗರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋ ಅಂತ ಕೂಡ ವರ್ಡು. ಯಾಕಂದರೆ ನೀವು ಯಾವಾಗಲೂ ಒಂದು ಹುಡುಗಿ ಹತ್ರ ಯಾಕೆ ಅಥವಾ ಏನಕ್ಕೆ ಅಂತ ಎಲ್ಲ ವಿಷಯದಲ್ಲೂ ಕೇಳ್ತಾನೆ ಇದ್ರೆ ಆ ಹುಡುಗಿ ಬಂದ್ಬಿಟ್ಟು ಒಂದು ಫ್ರೀಡಮೇ ಇರಲ್ಲ, ಆ ಹುಡುಗಿ ತುಂಬಾ ಇರಿಟೇಷನ್ ಆಗಿ ಫೀಲ್ ಮಾಡ್ತಾರೆ, ಮತ್ತು ನಿಮ್ಮನ್ನ ಹೇಟ್ ಮಾಡೋಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ತುಂಬ ಹುಡುಗರು ಏನು ಮಾಡ್ತಾರೆ ಅಂದರೆ, ನೀನೇನಕ್ಕೆ ಈ ಡ್ರೆಸ್ನ ಹಾಕಿದೆ, ನೀನೇನಕ್ಕೆ ಆ ಜಾಗಕ್ಕೆ ಹೋದೆ, ನೀನೇನಕ್ಕೆ ಅವ್ನ ಜೊತೆ ಮಾತಾಡಿದೆ, ನೀನು ಯಾಕೆ ಇದನ್ನು ಮಾಡಿದೆ, ನೀನು ಯಾಕೆ ಅದನ್ನು ಮಾಡಿಲ್ಲ, ನೀನೇನಕ್ಕೆ ಈ ಥರ ಮಾಡ್ತಿದ್ಯಾ, ಏನಕ್ಕೆ ಆ ಥರ ಮಾಡ್ತಿದ್ಯಾ ಅಂತ ಇದೇ ವರ್ಡ್ನ ಯೂಸ್ ಮಾಡಿಕೊಂಡು ಕ್ವಶನ್ ಮೇಲೆ ಕ್ವಶನ್ನ ಮಾಡ್ತಾಯಿರ್ತಾರೆ. ಸೊ ನೀವು ಈ ರೀತಿ ಇದೇ ವರ್ಡ್ನ ಯೂಸ್ ಮಾಡಿಕೊಂಡು ಕ್ವಶನ್ ಮೇಲೆ ಕ್ವಶನ್ನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋದೇ ಬರಲ್ಲ, ಮತ್ತು ಅವರು ನಿಮ್ಮನ್ನ ಇಷ್ಟ ಕೂಡ ಪಡೋಕ್ಕೋಗಲ್ಲ. ಸೊ ಇವಾಗ ನಿಮಗೆ ಒಂದು ಡೌಟ್ ಬರ್ಬೋದು, ಹಾಗಾದರೆ ನಾನು ಒಂದು ವಿಷಯನ ಆ ಹುಡುಗಿ ಹತ್ರ ಈ ವರ್ಡ್ನ ಯೂಸ್ ಮಾಡದೆ ಹೆಂಗೆ ಕೇಳೋಕ್ಕೆ ಸಾಧ್ಯ ಅಂತ. ಸೊ ಖಂಡಿತವಾಗ್ಲೂ ಕೇಳೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ಗೆ ನಿಮಗೆ ಗೊತ್ತಿರೋ ಹುಡುಗಿ ಒಂದು ಹುಡುಗನ ಹತ್ರ ಮಾತಾಡ್ತಿರೋದನ್ನ ನೀವು ನೋಡಿಬಿಟ್ರೆ, ತಕ್ಷಣ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಏನಕ್ಕೆ ಆ ಹುಡುಗನ ಜೊತೆ ಮಾತಾಡ್ತಿದ್ದೆ ಅಂತ ಕೇಳೋ ಬದಲು, ಹೇ ನೀನು ಆ ಹುಡುಗನ ಜೊತೆ ಮಾತಾಡ್ತಿದ್ಯಲ್ಲ ಅಂತ ಕೇಳಿ, ಸೊ ಅದಕ್ಕೆ ಅವರು ಹ್ಞೂ ಹೌದು ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಓ ನಿನಗೆ ಆ ಹುಡುಗ ಪರಿಚಯನ ಫ್ರೆಂಡ ಹೆಂಗೆ ಗೊತ್ತು ಅವನ್ನ ಅನ್ನೋ ಥರ ಕೇಳಿ. ಅದನ್ನು ಬಿಟ್ಟು ಮ್ಯಾಕ್ಸಿಮಮ್ ಹುಡುಗರು ಆ ಹುಡುಗಿ ಹತ್ರ ಹೋಗಿದ ತಕ್ಷಣ ಏನಕ್ಕೆ ಆ ಹುಡುಗನ ಜೊತೆ ಮಾತಾಡ್ತಿದ್ದೆ ಅನ್ನೋ ಥರನೇ ಕೇಳ್ತಾರೆ. ಸೊ ದಯವಿಟ್ಟು ಈ ಥರ ಕೇಳಕ್ಕೆ ಹೋಗ್ಬೇಡಿ. ಅದೇ ಥರ ಆ ಹುಡುಗಿ ಯಾವಾಗಾದರೂ ಹೊಸ ಡ್ರೆಸ್ನ ಹಾಕ್ಕೊಂಬರ್ಬೇಕಾದ್ರೆ ನೀವು ಅವ್ರ ಹತ್ರ ಏನಕ್ಕೆ ಈ ಡ್ರೆಸ್ನ ಹಾಕ್ಕೊಂಬಂದೆ ಅಂತ ಕೇಳೋ ಬದಲು, ಹೇ ಈ ಡ್ರೆಸ್ ತುಂಬಾ ಡಿಫ್ರೆಂಟ್ ಆಗಿದೆ, ನೀನು ಈ ಥರನೂ ಡ್ರೆಸ್ ಮಾಡ್ತೀಯಾ ಅನ್ನೋ ಥರ ಕೇಳಿ. ಸೊ ಅವಾಗ ಅವರು ಹ್ಞೂ ನನಗೆ ಈ ಥರ ಡ್ರೆಸ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ಸೊ ಅದಾದಮೇಲೆ ಬೇಕಂದರೆ ನಿಮಗೆ ಅದು ಇಷ್ಟನಾ ಇಲ್ವಾ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಹೇಳಿ. ಸೊ ಅದನ್ನು ಬಿಟ್ಟು ನೀವು ಸ್ಟಾರ್ಟಿಂಗಲ್ಲೇ ಏನಕ್ಕೆ ನೀನು ಈ ಥರ ಡ್ರೆಸ್ ಮಾಡ್ಕೊಂಬಂದೆ ಅಂತ ಕೇಳಬೇಕಾದ್ರೆ ಅದು ಬಂದು ಅವ್ರನ್ನ ತುಂಬಾ ಹರ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಯಾವ ಥರ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನು ಬೇಸ್ ಮಾಡಿನೇ ನಮ್ಮ ಆಪೋಸಿಟಲ್ಲಿರೋರಿಗೆ ನಮ್ಮ ಮೇಲೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆದಷ್ಟು ಯಾಕೆ ಏನಕ್ಕೆ ಅನ್ನೋ ವರ್ಡ್ನ ಕಡಿಮೆ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅದು ಬಂದು ನಿಮ್ಮ ರಿಲೇಷನ್ಶಿಪ್ಗೆ ತುಂಬಾ ಒಂದು ಬೆಸ್ಟ್ ಆಗಿರೋ ಆಪ್ಷನ್ ಆಗಿರುತ್ತೆ. ದಟ್ಸ್ ಆಲ್ ಗೈಸ್. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಸಿ ಯು.